خواتین کی پسندیدہ ساری صاحبہ کانچی ساری سب سے بڑا یعنی بگیسٹ اے سی شو روم جہاں پر خواتین کے لیے ویڈنگ کلیکشن سے ہر نئے نئے ڈیزائن کے ساری اور بچوں کے لیے فینسی ڈریسز صاحبہ کانچی ساری مانچنور اسکوائر گاندھی چوک رائے چوک ناظرین آداب این ٹی میں آپ تمام کا خیر مقدم ہے۔ کرناٹکا اسٹیٹ پولیس کی گولڈن جوبلی سیلیبریشن کے موقع پر کل رائچور شہر میں واکتھان پروگرام کا انعقاد عمل میں لایا گیا۔ ضلع پولیس کے اعلیٰ عہدیداران اور کانسٹیبلز وغیرہ کی ایک ریلی نکالی گئی جو کہ پولیس پریڈ گراؤنڈ سے شروع ہوئی۔ یہ ریلی چورستہ این اے مالیشور چوک سے ہوتے ہوئے گولٹھانہ صدر بازار پولیس اسٹیشن عثمانیہ مسجد تین خندل کے پاس سے ہوتے ہوئے سپر مارکیٹ نورانی مسجد مہیلا سماج جامعہ مسجد انون خلا کے سامنے سے گزرتے ہوئے پوسٹ آفس بس اسٹینڈ اور ہاشمیہ چوک سے ہو کر اسٹیڈیم پہنچی جہاں پر ایک پروگرام کا انعقاد عمل میں لایا گیا جس کو خطاب کرتے ہوئے رائچور ضلع ایس پی بی نکھل نے کہا کہ کرناٹک کی تشکیل جدید سے قبل کرناٹک کو میسور اسٹیٹ کہا جاتا تھا اور یہاں کی پولیس کو میسور پولیس کہا جاتا تھا۔ ریاست کرناٹکا کی تشکیل کے بعد پولیس کا نام کرناٹکا اسٹیٹ پولیس رکھا گیا۔ کرناٹکا اسٹیٹ پولیس کے نام کے اب 50 سال ہوئے ہیں، چنانچہ اس سلسلے میں یہ گولڈن جوبلی سیلیبریشن کا انعقاد عمل میں لایا جا رہا ہے۔ اس موقع پر ڈی ایس پی کے علاوہ صدر بازار پولیس اسٹیشن کے سی پی آئی امیش کامڑے اور دیگر کئی پولیس عہدیداران بھی موجود تھے۔ بعد ازاں سینٹر فار امپلائمنٹ اپرچونیٹیز اینڈ لرننگ کے جانب سے تمام کے لیے ناشتے کا انتظام کیا گیا۔ سنڈے دن پولیس نمبر ڈپارٹمنٹ اللی نے نڈے سر سنڈے ساٹرڈے ಅಂತ ಏನು ಇರೋದಿಲ್ಲ, ಆದರೂ ಅದು ಬಿಟ್ಟು ನಮ್ಮ ಜೊತೆಗೆ ಹಲವಾರು ಸಾರ್ವಜನಿಕರು ಕೂಡ ಕೈ ಜೋಡಿಸಿದ್ದಾರೆ. ಒಂದು ಆಫ್ ಡೇ ಇದ್ರೂ ನೀವೆಲ್ಲರೂ ಕೂಡ ಬಂದು ನಮ್ಮ ಜೊತೆ ಈ ವಾಕಥಾನ್ ಅಲ್ಲಿ ಭಾಗಿಯಾಗಿದ್ದೀರಾ, ಅದಕ್ಕೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನಾನು ಇದು ಏನು ಇತಿಹಾಸ ಇದೆ ಈ ಇತಿಹಾಸದ ಬಗ್ಗೆ ಒಂದು ಕಿರು ಪರಿಚಯವನ್ನ ನಿಮ್ಮೆಲ್ಲರಿಗೆ ಕೊಡೋದಕ್ಕೆ ಇಷ್ಟಪಡ್ತೇನೆ. ಹೆಸರಿನಲ್ಲಿ ಪೊಲೀಸ್ ಪಡೆ ಕೆಲಸ ಮಾಡ್ತಾ ಇದೆ. ಆ ಮೈಸೂರು ಲಾನ್ಸರ್ಸ್ ಅನ್ನೋದು 1947ರಲ್ಲಿ ಹಸ್ತಾಂತರ ಆಗ್ಬಿಟ್ಟು ಅವ್ರು ಏನು ಒಡೆಯರ ಫ್ಯಾಮಿಲಿ ಅವರ ಒಂದು ಆಡಳಿತದಲ್ಲಿ ಪೊಲೀಸ್ ಕೆಲಸ ಮಾಡ್ತಾ ಇದ್ರು, ಅವರೆಲ್ಲರೂ ಕೂಡ ಮೈಸೂರು ಲಾನ್ಸರ್ಸ್ ಇಂದ ಈ ಕಡೆ ಮೈಸೂರು ಪೊಲೀಸ್ಗೆ ಶಿಫ್ಟ್ ಆಗ್ತಾರೆ. 73 ಯಾವಾಗ ನಮ್ಮ ನಾಮಕರಣ ಕರ್ನಾಟಕ ಅಂತ ಆಗುತ್ತೆ ಅವಾಗ ಇದು ಮೈಸೂರು ಪೊಲೀಸ್ ಅನ್ನ ತೆಗೆದುಬಿಟ್ಟು ಅವರು ಕರ್ನಾಟಕ ರಾಜ್ಯ ಪೊಲೀಸ್ ಆಗಿ ಹಸ್ತಾಂತರ ಆಗುತ್ತೆ, ನಾಮಕರಣ ಆಗಿ ಮರುನಾಮಕರಣ ಆಗಿ. ಅದರ ನಿಟ್ಟಿನಲ್ಲೇನೆ ನಾವು ಈ ಒಂದು 50 ಇಯರ್ಸ್ ಸೆಲೆಬ್ರೇಷನ್ನ ಹಮ್ಮಿಕೊಂಡ್ರು. ಸೊ ಈ ಇವತ್ತು ನಮ್ಮ ಇಡೀ ರಾಜ್ಯದಲ್ಲಿ ಪ್ರತಿ ಒಂದು ಜಿಲ್ಲೆ ಪ್ರತಿ ಒಂದು ಕಮಿಷನರೇಟ್ ಅಲ್ಲಿ ಈ ಬೆಂಗಳೂರಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಗೃಹ ಸಚಿವರು ಇಬ್ರು ಕೂಡ ಈ ಒಂದು ವಾಕಥಾನ್ ಆಗಿರ್ಬೋದು ಅಥವಾ ಒಂದು 5K 10K ರನ್ ಆಗಿರ್ಬೋದು ಅದನ್ನ ಅವರು ಫ್ಲಾಗ್ ಆಫ್ ಮಾಡಿದ್ದಾರೆ. ಹಾಗೆ ಎಲ್ಲ ಜಿಲ್ಲೆಗಳಲ್ಲೂ ನಾವು ನಮ್ಮ ಸಿಬ್ಬಂದಿಗಳ ಮೂಲಕ ಮತ್ತೆ ಇತರೆ ಸಾರ್ವಜನಿಕರ ಮೂಲಕ ನಾವು ಒಟ್ಟಿಗೆ ಸೇರಿ ಈ ಒಂದು ವಾಕಥಾನ್ ಅನ್ನ ಹಮ್ಮಿಕೊಂಡಿದ್ದೀವಿ. ಇದೇ ರೀತಿ ಒಂದು ಹಲವಾರು ಕಾರ್ಯಕ್ರಮಗಳನ್ನ ನಾವು ಈ ಸುವರ್ಣ ಮಹೋತ್ಸವವನ್ನ ಈ ಅಂಗವಾಗಿ ನಾವು ವಿ ಹ್ಯಾವ್ ಕೆಪ್ಟ್ ಇನ್ ಮೈಂಡ್. ಅದರಲ್ಲಿ ಮೊದಲನೇದು ಈ ವಾಕಥಾನ್, ಎರಡನೇದು ನಮ್ಮ ಪೊಲೀಸ್ ಸಿಬ್ಬಂದಿ ಅವರೇ ಬರೆದಿರುವಂತಹ ಕಾವ್ಯಗಳನ್ನ ಒಂದು ಪ್ರಕಟಣೆ ಮಾಡೋದು, ಅದು ಕೂಡ ಆಲ್ರೆಡಿ ಹೋದ ವರ್ಷ ಮಾಡಿದ್ದು. ಅದು ಇಟ್ ವಾಸ್ ಆಸ್ ಅ ಪಾರ್ಟ್ ಆಫ್ ನಮ್ಮ ಸುವರ್ಣ ಮಹೋತ್ಸವ. ಅದನ್ನ ನಾವು ತಲೆಗೆ ಎಲ್ಲರಿಗೂ ಗೊತ್ತಿಲ್ಲ ಕರ್ನಾಟಕ ರಾಜ್ಯ ಪೊಲೀಸ್ ಅಲ್ಲಿ ಯಾವ ತರ ಶುರು ಆಯ್ತು, ನಮಗೆ ಯಾವಾಗ ರೆಸಿಡೆನ್ಶಿಯಲ್ ಫ್ಲಾಗ್ಸ್ ಬಂತು, ಹೆಸರುಗಳೆಲ್ಲ ಯಾವಾಗ ಚೇಂಜ್ ಆಯ್ತು. ಇದ ಶಾಲಾ ಕಾಲೇಜುಗಳಿಗೆ ನಮ್ಮ ಇನ್ಸ್ಪೆಕ್ಟರ್ಗಳು ಡಿ ಎಸ್ ಪಿಗಳೇ ಹೋಗ್ಬಿಟ್ಟು ಖುದ್ದಾಗಿ ಅವ್ರಿಗೆ ಅರಿವನ್ನ ಮೂಡಿಸೋ ಕಾರ್ಯಕ್ರಮವನ್ನ ಅದನ್ನು ಕೂಡ ನಾವು ಇಟ್ಕೊಂಡಿದ್ದೀವಿ. ಹಾಗೆ ಒಂದು ಪ್ರಬಂಧ ಸ್ಪರ್ಧೆ ಅಂದ್ರೆ ಅವ್ರಿಗೆ ಅವರಲ್ಲಿ ಪೊಲೀಸ್ ಬಗ್ಗೆ ಮನೋಭಾವನೆ ಯಾವ ತರ ಇದೆ ಅಂತ ಒಂದು ಅರಿತ್ಕೊಳ ಆ ಒಂದು ಕಾರ್ಯಕ್ರಮ ಕೂಡ ಹಮ್ಮಿಕೊಂಡಿದ್ದೀವಿ. ಇದೆಲ್ಲವೂ ನಾವು ಮಾಡ್ತಾ ಇರೋದು ನಮ್ಮ ರಾಜ್ಯದಲ್ಲಿ ಪೊಲೀಸ್ ಯಾವ ತರ ಬೆಳೆದು ಬಂದಿದೆ, ಇವಾಗ 10 ವರ್ಷದಿಂದ ಇರೋ ಪೊಲೀಸಿಂಗು ಇವಾಗಿಲ್ಲ, ಕಂಟಿನ್ಯೂಸ್ಲಿ ಚೇಂಜಿಂಗ್. ಅದನ್ನೇ ನಾವು ನಿಟ್ಟಿನಲ್ಲಿ ಇಟ್ಕೊಂಡು ಎಲ್ಲರಿಗೂ ಕೂಡ ಇವಾಗ ನೀವು ಇತ್ತೀಚೆಗೆ ಅಬ್ಸರ್ವ್ ಮಾಡಿರ್ಬೋದು ಹೆಚ್ಚು ಟ್ರೈನಿಂಗ್ ಗಳನ್ನ ಮಾಡ್ತಾ ಇದೀವಿ. ಯಾಕೆ? ಬಿಕಾಸ್ ಕೇವಲ ಇವಾಗ ಲಾಸ್ ಚೇಂಜ್ ಆಗ್ತಾ ಇಲ್ಲ, ಇನ್ವೆಸ್ಟಿಗೇಷನ್ ಮೋಡ್ಸ್ ಚೇಂಜ್ ಆಗ್ತಾ ಇದೆ. ಹಿಂದೆ ನಮ್ಮಲ್ಲಿ ಕನ್ವೆನ್ಷನಲ್ ಕ್ರೈಮ್ಸ್ ಹೆಚ್ಚಿರ್ತಿತ್ತು, ಇವಾಗ ಎಲ್ಲ ಸೈಬರ್ ಕ್ರೈಮ್ಸ್ ಹೆಚ್ಚಾಗ್ತಾ ಇದೆ. ಎಲ್ಲರೂ ನೋಡ್ಕೋಬೇಕು, ಈ ಕೂತಿರೋದ್ರಲ್ಲಿ ಮಿನಿಮಮ್ 10% ಆಫ್ ಯು ಹ್ಯಾವ್ ಆಲ್ರೆಡಿ ಬೀನ್ ಎಫೆಕ್ಟೆಡ್ ಬೈ ಸೈಬರ್ ಕ್ರೈಮ್, ಐದರ್ ಯು ಆರ್ ಯುವರ್ ಫ್ಯಾಮಿಲಿ ಮೆಂಬರ್ಸ್, ಐ ಕ್ಯಾನ್ ಅಶೋರ್ ಯು. ಸೊ ಅದೇ ಒಂದು ದಾರಿಯಲ್ಲಿ ಇಂಪ್ರೂವ್ ಮಾಡ್ಕೋಬೇಕಷ್ಟು. ಅದಕ್ಕೋಸ್ಕರನೇ ನಾವು ಹೆಚ್ಚು ಅದನ್ನ ನಾವು ನಮ್ಮ ರಿಸೋರ್ಟಿಂಗ್, ಯಾಕೆ ಅಂದ್ರೆ ಇವಾಗ ನಮ್ಮ ನೀಡ್ ಅದೇ ತರ, ನಾಟ್ ಜಸ್ಟ್ ಇನ್ ಅವರ್ ಇಂಡೋರ್ ವರ್ಕ್ ಬಟ್ ಆಲ್ಸೋ ಔಟ್ಡೋರ್ ವರ್ಕ್ ಆಲ್ಸೋ. ಧನ್ಯವಾದಗಳನ್ನ ಹೇಳಿ
ನಮ್ಮ ಕರ್ನಾಟಕ ಪೊಲೀಸ್ ಹೀಗೆ ಬೆಳೀಲಿ ಅಂತ ನೀವು ಎಲ್ಲರೂ ಕೂಡ ಸಾರ್ವಜನಿಕರ ಆಶೀರ್ವಾದ ಮಾಡಲಿ. ನಮ್ಮ ಡಿಪಾರ್ಟ್ಮೆಂಟ್ ಅಲ್ಲಿರೋರು ಬೆವರು ಸುರಿಸಿ ದುಡಿಲಿ ಅಂತ ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಪೊಲೀಸ್ ಆಗೇನಿತ್ತು ರಿಕೆಟ್ಸ್ ಅವರ ಒಂದು ಐ ಜಿ ಪಿ ರವರ ನೇತೃತ್ವದಲ್ಲಿ, ಅದಾದ ನಂತರ ಕರ್ನಾಟಕ ರಾಜ್ಯ ಪೊಲೀಸ್ ಆದಾಗ ಪಿ ವಿ ಮಾಧವರವರ ಒಂದು ಪ್ರಥಮ ಐ ಜಿ ಪಿ ಹೆಡ್ ಕ್ವಾರ್ಟರ್ ಬೆಂಗಳೂರವರ ಹಂತದಿಂದ ಇಲ್ಲಿವರೆಗೂ ಬೆಳೆದಂತಹ ಹಂತಗಳ ಬಗ್ಗೆ ಮನವರಿಕೆ ಮಾಡಲಿಕ್ಕೆ ಸಾರ್ವಜನಿಕರಲ್ಲಿ ಪ್ರಬಂಧ ಪರದೆಗಳನ್ನು ಹಾಗೂ ಹಲವು ಚಟುಗಳನ್ನು ಆಯೋಜನೆ ಮಾಡುವಂತಹ ಉತ್ತಮ ಆಲೋಚನೆ ಹೊಂದಿ ಮುಂದುವರೆದು ಇವತ್ತಿನ ಪ್ರಸ್ತುತ ಪೊಲೀಸ್ ಇಲಾಖೆಯ ಸವಾಲುಗಳು ಮತ್ತು ಸಾರ್ವಜನಿಕರ ತೊಂದರೆಗಳ ಕುರಿತಾಗಿ ಮಾತಾಡಿ ಅದರ ಜೊತೆಗೆ ಈ ಒಂದು ವಾಕತನ್ನ ಯಶಸ್ವಿಗೆ ಸಹಕರಿಸಿದಂತಹ ಎಲ್ಲ ಸಾರ್ವಜನಿಕರಿಗೆ, ಹಿರಿಯರಿಗೆ ಹಾಗೂ ಯುವ ಮಿತ್ರರಿಗೆ ಹಾಗೂ ನನ್ನ ಪೊಲೀಸ್ ಅಧಿಕಾರಿ ಸಿಬ್ಬಂದಿಗಳಿಗೆ ಧನ್ಯವಾದಂತಹ ಮನೆ ಸರ್ಗೆ ಎಲ್ಲರೂ ಪರವಾಗಿ ಧನ್ಯವಾದಗಳು. ಮುಂದುವರೆದು ಧನ್ಯವಾದಗಳನ್ನು ಹೇಳ್ತಾ ಈ ಕಾರ್ಯಕ್ರಮವನ್ನು ಅಂತ್ಯವನ್ನ ತಾ ಇದ್ದೀವಿ. ಸೊ ಇಲ್ಲಿ ಬಂದಿರುವಂತಹ ಎಲ್ರಿಗೂ ಕೂಡ ಅಲ್ಪ ಉಪಹಾರದ ವ್ಯವಸ್ಥೆಯನ್ನ ಮಾಡಿದ್ದಾರೆ. ಎಲ್ಲರೂ ಅಲ್ಪ ಉಪಹಾರವನ್ನ ಸೇವಿಸಬೇಕಂತ ವಿನಂತಿದೊಂದಿಗೆ ಈ ಕಾರ್ಯಕ್ರಮಕ್ಕೆ ನಾಂದಿ ಹೇಳ್ತೇನೆ.